ವೆಲ್ಕಮ್ ಟು ರಾಧಿಕಾ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇದು ಹೇಳ್ತಾ ನಾನು ಇವತ್ತು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಟೈಮ್ ಅರೌಂಡ್ 5 o'clock ಆಗಿದೆ. ಸೊ ನಾನು ಜ್ಯೂಸ್ ಮಾಡ್ತಾ ಇದ್ದೆ. ಇದ್ ಯಾವ ಫ್ರೂಟ್ ಅಂತ ಗೆಸ್ ಮಾಡಿ ನೋಡೋಣ. ಯೂಶಲಿ ನಮ್ ಸೈಡ್ ಎಲ್ಲ ಇದು ನಾವು ನೋಡಿರಲ್ಲ, ಜಾಸ್ತಿ ತಿಂದಿರಲ್ಲ. ಇದು ಅವಕಾಡೋ ಜ್ಯೂಸ್ ಮಾಡ್ಬೇಕು ಅನ್ಕೊಂಡಿದೀನಿ. ಅವಕಾಡೋ ಇದು ಹೇಳಕ್ಕೆ ಕಷ್ಟ ಹಂಗ ಅನ್ಸ್ತದೆ. ನಾನ್ ಮುಂಚೆ ಒಂದ್ಸರಿ ತಗೊಂಬಂದಿದ್ದೆ ಇದನ್ನ, ಆಯ್ತಾ. ಅವಾಗ ಏನಾಗಿತ್ತು ಅಂತಂದ್ರೆ ನನ್ ಗೊತ್ತಾಗ್ಲಿಲ್ಲ ಯಾವ ತರ ಅದನ್ನ ಪರ್ಚೇಸ್ ಮಾಡ್ಬೇಕು, ಅದು ಹೇಗೆ ಗೊತ್ತು ಮಾಡ್ಕೋಬೇಕು ಅದು ಹಣ್ಣಾಗಿದೇನ ಇಲ್ಲ ಅಂತ. ಸೊ ಒಂದ್ ಸ್ವಲ್ಪನು ಐಡಿಯಾ ಇರ್ಲಿಲ್ಲ. ಲಾಸ್ಟ್ ಟೈಮ್ ತಗೊಂಬಂದು ನಂಗೊಂದ್ ಸ್ವಲ್ಪನು ಇಷ್ಟನೇ ಆಗಿರ್ಲಿಲ್ಲ, ಯಾಕಂತ ಹೇಳ್ತೀನಿ. ಸೊ ಈ ಸಲ ನಂಗೆ ಗೊತ್ತಾಯ್ತು, ನೀವೇನಾದ್ರೂ ಅವಕಾಡೋನ ಪರ್ಚೇಸ್ ಮಾಡ್ತಾ ಇದ್ರೆ ನೀವು ಏನೆಲ್ಲ ಪಾಯಿಂಟ್ಸ್ನ ನೆನಪಲ್ಲಿ ಇಟ್ಕೋಬೇಕು ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಅದು ಈ ತರ ಬ್ಲ್ಯಾಕ್ ಆಗಿರ್ಬೇಕು, ಆಯ್ತಾ. ಈ ತರ ಸ್ವಲ್ಪ ಬ್ರೌನಿಶ್ ಆಗಿರ್ಬೇಕು. ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಇದು ಇರತ್ತೆ, ಆಯ್ತಾ, ಏನು ಅದೊಂಥರ ಕಡ್ಡಿ ಇರತ್ತಲ್ವಾ ಅದ್ರದ್ದು, ಅದು ಇನ್ನೂ ಇಲ್ಲಿ ಇರತ್ತೆ. ಸೊ ಅದನ್ನ ಒಂದ್ ಸ್ವಲ್ಪ ಹಿಂಗ್ ರಿಮೂವ್ ಮಾಡಿದ್ರೆ ನಿಮಗೆ ಇಲ್ಲಿ ಗ್ರೀನ್ ಕಲರ್ ಕಾಣತ್ತೆ. ಅಂಡ್ ಇಲ್ಲಿ ಪ್ರೆಸ್ ಮಾಡಿದ್ರೆ ಈಗ ನೋಡಿ ಇಲ್ಲಿ ಸಾಫ್ಟ್ ಇದೆ ಅಲ್ವಾ, ಅಂದ್ರೆ ಇದು ಹಣ್ಣಾಗಿದೆ ಅಂತ. ಇದು ಸೇಮ್ ಯಾವ ತರ ಅಂತ ಅಂದ್ರೆ, ಈಗ ಚಿಕ್ಕ ಹಣ್ಣು ಎಲ್ಲ ನಾವು ಯಾವ ತರ ಚೆಕ್ ಮಾಡ್ತೀವಿ ಹಣ್ಣಾಗಿದ್ದೀನ ಇಲ್ಲ ಅಂತ, ಸ್ವಲ್ಪ ಈ ತರ ಪ್ರೆಸ್ ಮಾಡಿ ನೋಡ್ತೀವಿ. ಅದು ಸ್ವಲ್ಪ ಸಾಫ್ಟ್ ಹತ್ತಿದ್ರೆ ಹಣ್ಣಾಗಿದೆ ಅಂತ. ತೀರಾ ಮೆತ್ತಗಿದ್ರೆ ನಾವ್ ಅದನ್ನ ಪರ್ಚೇಸ್ ಮಾಡ್ತೀವ ಇಲ್ಲ ತಾನೆ, ಅದೇ ತರ ಸೇಮ್ ಇದು ಕೂಡ. ಸೊ ಇಲ್ಲಿ ಒಂದ್ ಸ್ವಲ್ಪ ಸಾಫ್ಟ್ ಆಗಿತ್ತು, ಗ್ರೀನ್ ಆಗಿತ್ತು ಅಂದ್ರೆ ಇದು ಚೆನ್ನಾಗಿದೆ ಮತ್ತೆ ಹಣ್ಣಾಗಿದೆ ಅಂತ ಅರ್ಥ. ಸೊ ಇದನ್ನ ಯಾವ ತರ ಕಟ್ ಮಾಡ್ತೀನಿ ಮತ್ತೆ ಯಾವ ತರ ಜ್ಯೂಸ್ ಮಾಡ್ತೀನಿ ಅಂತಾನು ತೋರಿಸ್ತೀನಿ. ನಿನ್ನೆ ಸಾಯಂಕಾಲ ಬಂದು ನಾನು ಇದನ್ನ ಜ್ಯೂಸ್ ಮಾಡಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಸೇಮ್ ಹೊರಗಡೆ ನಾವು ಕುಡ್ದಾಗ ಯಾವ ತರ ಇರುತ್ತೆ ಆ ತರಾನೇ ಇತ್ತು. ನೀವೇನಾದ್ರೂ ಕಾಯಿ ಕಟ್ ಮಾಡಿದ್ರೆ, ಅಂದ್ರೆ ನಾನು ಫಸ್ಟ್ ಟೈಮ್ ತಗೊಂಬಂದಾಗ ಕಾಯಿ ಕಟ್ ಮಾಡಿದ್ದೆ, ಆಯ್ತಾ, ಕಾಯಿ ಇದ್ದಾಗ ಕಟ್ ಮಾಡಿದ್ದೆ. ಸೊ ಅವಾಗ ನಂಗೆ ಐಡಿಯಾ ಇರ್ಲಿಲ್ಲ ಅದು ಹಣ್ಣಾಗಿದ್ದೇನ ಇಲ್ವಾ ಅಂತ. ನನ್ ಪೂರ್ತಿ ಅದು ಗ್ರೀನ್ ಇತ್ತು, ಆ ತರ ಇದ್ದಿದ್ದನ್ನ ತಗೊಂಬಂದು ಕಟ್ ಮಾಡಿದ್ದೆ. ಸೊ ಅದು ಯಾವ ತರ ಟೇಸ್ಟ್ ಬರ್ತಾ ಇತ್ತು ಅಂದ್ರೆ ಒಂಥರ ಒಗರ್ ಒಗರ್ ಟೇಸ್ಟ್ ಬರ್ತಾ ಇತ್ತು. ಇವಾಗ ಚಿಕ್ಕ ಹಣ್ಣು ಆಗದೆ ಇರೋದನ್ನ ನೀವು ತಿಂದ್ರೆ ಟೇಸ್ಟ್ ಹತ್ತತ್ತಾ ಇಲ್ಲ ತಾನೆ, ಅದ್ ಸ್ವೀಟ್ ಆಗಕ್ ಸ್ವಲ್ಪ ಟೈಮ್ ತಗೊಳತ್ತೆ. ಇದು ಅಷ್ಟೊಂದೇನ್ ಸ್ವೀಟ್ ಇರಲ್ಲ, ಇದಕ್ಕೆ ಶುಗರ್ ಹಾಕ್ಬೇಕು. ನಂಗೆ ಗೊತ್ತಿಲ್ಲ, ಇನ್ನೊಂದ್ಸ್ವಲ್ಪ ಟೈಮ್ ಬೇಕು ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ. ಅದು ಕಾಯಿ ಇದ್ದಾಗ ತಿಂದ್ರೆ ಒಂಥರ ಬಗರ್ ಬಗರ್ ಇರುತ್ತೆ, ತಿನ್ನೋದಕ್ ಆಗದೇ ಇಲ್ಲ, ಒಂಥರ ಫೀಲ್ ಬರುತ್ತೆ. ಈ ಹಣ್ಣು ಕಟ್ ಮಾಡೋದು ಈ ತರ, ಇಲ್ಲಿಂದ ಈ ತರ ರೌಂಡ್ ಆಗಿ ಕಟ್ ಮಾಡ್ಬೇಕು, ಆಯ್ತಾ. ಈ ತರ ಕಟ್ ಮಾಡ್ಕೊಂಡು ಇದನ್ನ ಹಿಂಗೆ ಓಪನ್ ಮಾಡಿದ್ರೆ ಸಾಕು, ತಾನಾಗೆ ಬಂದ್ಬಿಡತ್ತೆ. ಕಾಯಿ ಇದ್ರೆ ಇಷ್ಟು ಈಸಿಯಾಗಿ ಬರಲ್ಲ. ಇದ್ ನೋಡಿ, ಇದು ಬೀಜ ಇದ್ರದ್ದು ಎಷ್ಟು ವೇಟ್ ಇದೆ ಗೊತ್ತಾ? ಅರ್ಧ ವೇಟ್ ಇದ್ರದ್ದೇ ಇರತ್ತೆ ಅಂತ ಅನ್ಸುತ್ತೆ. ಇದಂತೂ ತೀರನ ದೊಡ್ಡದಿದೆ. ಇವಾಗ ನೋಡಿ, ಇದನ್ನ ಒಂದ್ ಸ್ಪೂನ್ ಇಂದ ನೀವು ಈ ತರ ರಿಮೂವ್ ಮಾಡಿದ್ರೆ ನೀಟಾಗಿ ಎಲ್ಲ ಬಂದ್ಬಿಡತ್ತೆ ನೋಡಿ, ಎಷ್ಟು ಕ್ಲೀನ್ ಆಗಿ ಬರುತ್ತೆ ಗೊತ್ತಾ? ಇದ್ರಲ್ಲಿ ಏನು ಇರಲ್ಲ, ಆ ತರ ಬಂದ್ಬಿಡತ್ತೆ. ನಾ ಸ್ವಲ್ಪ ಈ ತರ ಸ್ಮ್ಯಾಶ್ ಮಾಡ್ತಾ ಇದೀನಿ. ಇದೊಂದು ಒಳ್ಳೆ ಫ್ರೂಟ್, ಆಯ್ತಾ. ನೀವು ಏನಾದ್ರು ನೋಡಿದ್ರೆ ಒಂದ್ಸರಿ ತಗೊಂಬಂದು ಟ್ರೈ ಮಾಡಿ, ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿದ್ರೆ ಇದನ್ನ ಬ್ರೆಡ್ ಸ್ಯಾಂಡ್ವಿಚ್ ಗೆಲ್ಲ ಯೂಸ್ ಮಾಡ್ಬೋದು, ಅದೆಲ್ಲ ತುಂಬಾ ರೆಸಿಪಿ ಮಾಡ್ಬೋದು ಇದ್ರಲ್ಲಿ. ಸೊ ನೋಡಿ ಎಷ್ಟು ಕ್ಲೀನ್ ಆಗಿ ಇದು ಬಂದಿದೆ ಅಂತ. ಇದು ಕಾಯಿ ಇದ್ರೆ ಈ ತರ ಎಲ್ಲ ಬರಲ್ಲ, ಆಯ್ತಾ. ಇದಕ್ಕೊಂದ್ ಸ್ವಲ್ಪ ಶುಗರ್ ಹಾಕ್ತಾ ಇದೀನಿ. ಇದು ನೀವು ಹೆಲ್ದಿಯಾಗಿ ಕುಡಿಬೇಕು ಅಂದ್ರೆ ವಿತೌಟ್ ಶುಗರ್ ಕುಡಿಯೋದಕ್ಕೆ ಟ್ರೈ ಮಾಡಿ. ಬಟ್ ಇದು ಅವಕಾಡೊ ಒಂದ್ ಸ್ವಲ್ಪನು ಏನು ಸ್ವೀಟೇ ಇರಲ್ಲ, ಒಂಥರ ಟೇಸ್ಟ್ ಹೆಂಗಿರುತ್ತೆ ಅಂದ್ರೆ ಸಪ್ಪೆ ಸಪ್ಪೆ ಇರುತ್ತೆ. ಸೊ ಸಕ್ಕರೆ ಹಾಕಿಲ್ಲ ಅಂದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಅಂತ ಹಾಕಿದೀನಿ. ಅಂದ್ರೆ ನಿಮ್ ಹತ್ರ ಚಿಕ್ಕ ಹಣ್ಣು ಇದ್ರೆ ಚಿಕ್ಕ ಹಣ್ಣ ಕೂಡ ಹಾಕ್ಬೋದು. ನಾ ಹೊರಗಡೆ ಜ್ಯೂಸ್ ಪರ್ಚೇಸ್ ಏನ್ ಮಾಡ್ತಿದ್ನಲ್ಲ ಅವಾಗ ನೋಡ್ತಿದ್ದೆ, ಯೂಶಲಿ ಅವ್ರು ಚಿಕ್ಕ ಹಾಕ್ತಿದ್ರು, ಅದ ಟೇಸ್ಟ್ ಅಲ್ಲಿ ಗೊತ್ತಾಗತ್ತಲ್ವಾ ಚಿಕ್ಕ ಇರ್ತಿತ್ತು ಅದ್ರಲ್ಲಿ. ಸೊ ಇವಾಗ ಸ್ವಲ್ಪ ಮಿಲ್ಕ್ ನ ಮಿಕ್ಸ್ ಮಾಡಿದೀನಿ. ಅದಕ್ಕೆ ಇನ್ನ ಒಂದ್ ಸ್ವಲ್ಪ ನೀರ್ ಹಾಕೊಳ್ತಾ ಇದೀನಿ.
ನೋಡಿ ಇದು ಜ್ಯೂಸ್ ರೆಡಿ ಆಯ್ತು. ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳ್ತೀನಿ. ಇದು ಯಾವ ತರ ಫೀಲ್ ಬರುತ್ತೆ ಗೊತ್ತಾ, ಸ್ವಲ್ಪ ಟೇಸ್ಟ್ ಅಲ್ಲಿ ಏನದು ಪೇರು ಇದೆ ಅಲ್ಲ, ನಮ್ಮಲ್ಲಿ ಪೇರಳೆ ಹಣ್ಣು ಪ್ಯಾರ್ಲೆ ಹಣ್ಣು ನೀವೇನಂತೀರ ಅದು ಪೇರು, ಆ ತರ ಸ್ವಲ್ಪ ಟೇಸ್ಟ್ ಬರುತ್ತೆ. ಅದು ಪೇರು ಸ್ವಲ್ಪ ಸಪ್ಪೆ ಇದ್ರೆ ಯಾವ ತರ ಇರತ್ತಲ್ಲ ಆ ತರ ಇರುತ್ತೆ. ಸ್ವಲ್ಪ ಶುಗರ್ ಎಲ್ಲ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ. ಎಷ್ಟು ಕಲರ್ಫುಲ್ ಆಗಿದೆ ಅಂಡ್ ಹೈಲಿ ರಿಚ್ ಇನ್ ಪ್ರೋಟೀನ್ ಅಂತ ಹೇಳ್ಬೋದು. ಸೊ ಈ ಜ್ಯೂಸ್ನ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ. ನಿಮ್ಮ ಹತ್ರ ಲೈಕ್ ಯಾವ್ದಾದ್ರು ಮಾಲಲ್ಲಿ ಮೋರಲ್ಲಾದರೂ ಸಿಗ್ಬೋದು ಇದು ಫ್ರೂಟ್ ಆವಕಾಡೋ ಅಂತ ಅನ್ಕೊಂತೀನಿ. ಸಿಕ್ಕರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಸೊ ನಾನು ಹೇಳಿರೋ ಟಿಪ್ಸ್ ಪ್ರಕಾರನೇ ನೀವು ಪರ್ಚೇಸ್ ಮಾಡಿದರೆ ಟೇಸ್ಟಿಯಾಗಿದ್ದೇ ಇರತ್ತೆ. ಅದು ಹಣ್ಣು ಇದ್ದರೆ ಮಾತ್ರ ಟೇಸ್ಟ್ ಆಗುತ್ತೆ, ಸ್ವಲ್ಪ ಕಾಯಿ ಇದ್ರೂ ಒಂಥರ ಟೇಸ್ಟ್ ಬರುತ್ತೆ. ಸೊ ಅದನ್ನು ಒಂದು ಸ್ವಲ್ಪ ಗಮನದಲ್ಲಿಟ್ಕೊಂಡು ಪರ್ಚೇಸ್ ಮಾಡಿರಿ. ಸ್ವಲ್ಪ ಕೆನೆ ಇದೆ, ಇನ್ನೊಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಮೊನ್ನೆ ತಗೊಂಬಂದಿದ್ದು ಅದನ್ನ ಖಾಲಿ ಮಾಡ್ಬೇಕು, ಇಲ್ಲಾಂದ್ರೆ ಕೆಟ್ಟೋಗ್ಬಿಡತ್ತೆ. ಅದಕ್ಕೆ ಇವತ್ತು ಮೊಸರನ್ನ ಮಾಡೋಣ ಅನ್ಕೊಂಡಿದ್ದೀನಿ. ದಾಳಿಂಬೆ ಹಣ್ಣು ತಿಂತೀರಪ್ಪೆ? ಇವ್ರಿಗೆ ನಾಳೆ ಲಂಚ್ ಬಾಕ್ಸಿಗೆ ಸ್ವಲ್ಪ ಬೀಟ್ರೂಟ್ ಪಲ್ಯ ಮಾಡೋಣ ಅನ್ಕೊಂಡಿದ್ದೀನಿ. ಕೆಲವೊಬ್ರು ಬೀಟ್ರೂಟ್ನ ಕ್ಯೂಬ್ ಕ್ಯೂಬ್ ಆಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಾಡ್ತಾರೆ, ನನಗೆ ಯೂಶಲಿ ಹೆರದು ಮಾಡಿದ್ದು ಇಷ್ಟ ಆಗುತ್ತೆ. ಸೊ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ? ಆ ಕ್ಯೂಬಾಗಿ ಕಟ್ ಮಾಡಿದ ನನಗೆ ಪಲ್ಯ ಒಂಥರ ರುಚಿನೇ ಹತ್ತಲ್ಲ, ಏನೋ ಇಷ್ಟ ಆಗಲ್ಲ, ಯಾಕಂತ ಗೊತ್ತಿಲ್ಲ. ಸೊ ನಾನು ಯಾವಾಗಲೂ ಮಾಡಿದರೆ ಹೆರದೇ ಮಾಡಿರ್ತೀನಿ. ಸ್ವಲ್ಪ ಟೈಮ್ ಇಲ್ಲ ಅಂದರೆ ತೀರಾ ಚಿಕ್ಕದಾಗಿ ಕಟ್ ಮಾಡಿ ಆವಾಗ ಮಾಡ್ತೀನಿ. ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದರೆ ಅದು ಏನೋ ಒಂಥರ ಸ್ವೀಟ್ ಸ್ವೀಟು, ನನಗೆ ಇಷ್ಟ ಆಗಲ್ಲ ಆ ಟೇಸ್ಟು. ಇಷ್ಟು ಚಿಕ್ಕದಿದೆ ನಂದು ಹೆರೆಯೋದು, ಇದು ಮಣಿ ಏನಂತಾರೆ ಗೊತ್ತಿಲ್ಲ, ಇದು ಎಷ್ಟು ಪುಟಾಣಿ ಇದೆ ಅದು, ಅದಕ್ಕೆ ಸ್ವಲ್ಪ ದೊಡ್ಡದಿರೋದು ತಗೊಂಬಂದಿದ್ದೀನಿ ಈಸಿ ಆಗಲಿ ಹೆರೆಯೋದಕ್ಕೆ ಅಂತ. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್, ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.